ಚಿನ್ ಸರದಾರ ಹನುಮಂತಪ್ಪ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವ್ಯ. ಈ ದೇಶದ ಜಲ ನೆಲಕ್ಕೋಸ್ಕರ ಪ್ರಾಣವನ್ನೇ ಬಿಟ್ಟು ಮಹಾಯೋಧರನ್ನ ಕೊಟ್ಟ ನೆಲ ನಮ್ಮ ಭಾರತ. ಈ ನೆಲದಲ್ಲಿ ಹೇಡಿಗಳು ಹುಟ್ಟೋದೇ ಇಲ್ಲ. ಕಿಚ್ಚೆದೆಯ ವೀರನನ್ನ ಹೊಂದಿರುವ ತಾಯಿ ಭಾರತಾಂಬೆ. ಇಂದು ನಾವು ಹೇಳಲಿಕ್ಕೆ ಹೊರಟಿರುವ ಕತೆ ಒಬ್ಬ ವೀರ ಯೋಧನ ಕತೆ. ನಮ್ಮ ರಾಜ್ಯದ ವೀರ ಪುತ್ರ ಈ ಯೋಧ. ಸಿಯಾಚಿನ್ ಪ್ರದೇಶದಲ್ಲಿ ದೇಶ ಕಾಯ್ತಾ ಇದ್ದ ಈ ಯೋಧನ ಕಥೆಯೇ ರೋಮಾಂಚನ. ನಮ್ಮ ಹೀರೋ ಬೇರೆ ಯಾರು ಅಲ್ಲ, ಲಾನ್ಸ್ ನಾಯಕ ಹನುಮಂತ ಕಪ್ಪತ್. ಸಿಯಾಚಿನ್ ಅಂತ ಕೇಳಿದ್ರೆ ನಮ್ಗೆಲ್ಲ ಕೊಂತಲ್ಲೇ ಸಣ್ಣಗೆ ನಡುಕ ಉಂಟಾಗುತ್ತೆ. ಅಷ್ಟು ಚಳಿ, ಹಿಮಪಾತ, ಹಿಮಮಳೆ. ಅದೊಂದು ಹಿಮದ ತವರೂರು. ಸಮುದ್ರ ಮಟ್ಟದಿಂದ 20,000 ಅಡಿಗೂ ಹೆಚ್ಚು ಎತ್ತರವಿರುವ ಪರ್ವತ ಶಿಖರ. ಸುಮಾರು 76 ಕಿಲೋಮೀಟರ್ಗಳಷ್ಟು ಉದ್ದವಿದೆ. ಮೊದಲೆಲ್ಲ ಇಲ್ಲಿಗೆ ಕೇವಲ ಸಾಹಸಿ ಪರ್ವತಾರೋಹಿಗಳು ಮಾತ್ರ ಏರಿ ಬರುವ ಸಾಹಸ ಮಾಡ್ತಿದ್ರು. ಆದ್ರೆ ಈ ನಿರ್ಗಲ್ಲು ಈಗ ಭಾರತೀಯ ಸೈನ್ಯದ ಶಾಶ್ವತ ತಾಣ. ಇಲ್ಲಿನ ಉದ್ದಗಲಕ್ಕೂ ಇರುವ ಹಲವಾರು ಕಾವಲು ತಾಣಗಳಲ್ಲಿ ತಂಗಿರುವ ಈ ಸೈನಿಕರ ಇಲ್ಲಿನ ಕಠಿಣವಾದ ದೈನಂದಿನ ಜೀವನ ಹೇಗಿರುತ್ತೆ ಎಂದು ಕೇಳಿದ್ರೆ ಮೈ ಜುಮ್ ಎನಿಸುತ್ತದೆ. ಆಪರೇಷನ್ ಮೇಘದೂತ. ಎನ್ನುವ ಸೈನ್ಯದ ಕಾರ್ಯಾಚರಣೆಯೊಂದಿಗೆ ಭಾರತೀಯ ಸೇನೆ ಸಿಯಾಚಿನ್ ನಿರ್ಗಲ್ಲಿಗೆ ಪ್ರವೇಶಿಸಿತು. ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಡೆದ 1948 ಕದನ ವಿರಾಮ ರೇಖೆ ಮತ್ತು 1972 ನಡೆದ ಸಿಮ್ಲಾ ಒಪ್ಪಂದಗಳನ್ನ ಉಲ್ಲಂಘಿಸಿ ಪಾಕಿಸ್ತಾನ ಈ ಪ್ರದೇಶ ತನ್ನದೇ ಎಂಬ ಧೋರಣೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಿಬಿಟ್ಟು ಸಿಯಾಚಿನ್ ಶಿಖರದ ಮೇಲೆ ತನ್ನ ಆಧಿಪತ್ಯ ಸಾಧಿಸುವ ಹುನ್ನಾರದ ಸುಳಿವು ಸಿಗುತ್ತಲೇ ಭಾರತದ ಸೈನ್ಯ ಸಂಪೂರ್ಣ ಸಿದ್ಧತೆಯೊಂದಿಗೆ ಇಲ್ಲಿ ಬಂದು ತಿರಂಗ ಧ್ವಜವನ್ನ ಸ್ಥಾಪಿಸಿಯೇ ಬಿಟ್ಟಿತ್ತು. ಮುಂದೆ ನಡೆಯಲಿದ್ದ ಪಾಕಿಸ್ತಾನದ ದುಸ್ಸಾಹಸಕ್ಕೆ ಆಗಲೇ ತೆರೆಬಿದ್ದಿತ್ತು. ಈ ಸ್ಥಳದಲ್ಲಿ ಒಂದು ದಿನ ಸುಮ್ಮನೆ ಕೂತ್ಕೊಂಡು ಕಾಲ ಕಳೆಯುವುದು ಸಹ ಕಷ್ಟ ಸಾಧ್ಯ. ಇನ್ನು ಇಲ್ಲಿ ಯುದ್ಧ ಮಾಡಿ ಗೆದ್ದಿದ್ದಾರೆ, ಸದಾ ಸನ್ನದ್ಧರಾಗಿರ್ತಾರೆ ನಮ್ಮ ಸೈನಿಕರು ಎಂದ್ರೆ ಅವರ ಸಾಹಸ, ದೈಹಿಕ ಮತ್ತು ಮಾನಸಿಕ ಸ್ಥೈರ್ಯಕ್ಕೊಂದು ಸಲ್ಯೂಟ್. ವಿಶ್ವದಲ್ಲಿಯೇ ಅತಿ ಎತ್ತರವಾದ ಯುದ್ಧ ಭೂಮಿ ಇದು. ಆದ್ರೆ ಇಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ನಡೆದ ಯುದ್ಧದಲ್ಲಿ ಮಡಿದವರಿಗಿಂತ ಹೆಚ್ಚಾಗಿ ಇಲ್ಲಿನ ಹಿಮಪಾತದಿಂದ, ರಕ್ತ ಹೆಪ್ಪುಗಟ್ಟಿಸುವ ಚಳಿಯಿಂದ, ಹಠಾತ್ತನೆ ಜರುಗುವ ಹಿಮ ಬಂಡೆಗಳಿಂದ ಆಗಿರುವ ಪ್ರಾಣ ಹಾನಿಗಳೇ ಹೆಚ್ಚು. ಸಿಯಾಚಿನ್ ನಿರ್ಗಲ್ಲು ಭಾರತಕ್ಕೆ ಯಾಕಿಷ್ಟು ಬಿಸಿ ತುಪ್ಪವಾಗಿದೆ? ಈ 35 ವರ್ಷಗಳಲ್ಲಿ ಸುಮಾರು 900 ಸೈನಿಕರ ಬಲಿ ಪಡೆದ ಈ ಸ್ಥಳಕ್ಕೆ ಯಾಕಿಷ್ಟು ಮಹತ್ವ ಕೊಡ್ತಿದೆ ಭಾರತೀಯ ಸೈನ್ಯ? ಇದನ್ನ ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಇತಿಹಾಸದ ಮತ್ತು ಭೌಗೋಳಿಕದ ಪುಟಗಳನ್ನ ತಿರುವಿ ಹಾಕಬೇಕು. ಇದು ಹಿಮಾಲಯದ ಕಾರಕೋರಂ ಪರ್ವತ ಶ್ರೇಣಿಯಲ್ಲಿದೆ. ಇದು ಹಿಮಾಲಯದ ಕಾರಕೋರಂ ಪರ್ವತ ಶ್ರೇಣಿಯಲ್ಲಿದೆ. ಕಾಶ್ಮೀರದ ಶ್ರೀನಗರದಿಂದ ಉತ್ತರಕ್ಕೆ ಸುಮಾರು 250 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಕಾಶ್ಮೀರ ಆಗಿನ್ನು ರಾಜ ಹರಿಸಿಂಗರ ಆಳ್ವಿಕೆಯಲ್ಲಿತ್ತು. 1947-48 ಪಾಕಿಸ್ತಾನದ ಸೈನ್ಯ ಮತ್ತು ಪಶ್ತೂನಿ ಬುಡಕಟ್ಟು ಜನಾಂಗದ ದರೋಡೆಕೋರರು ಕಾಶ್ಮೀರದ ಮೇಲೆ ಆಕ್ರಮಣ ನಡೆಸಲು ಪ್ರಾರಂಭಿಸಿದ್ರು. ಅವರನ್ನ ಹಿಮ್ಮೆಟ್ಟಿಸಲು ಭಾರತೀಯ ಸೈನ್ಯಕ್ಕೆ ರಾಜಕೀಯ ಆದೇಶ ಕೊಡೋದ್ರಲ್ಲಿ ಬಹಳ ವಿಳಂಬವಾಯಿತು.
ಇನ್ನೇನು ಅವರು ಶ್ರೀನಗರದವರೆಗೂ ತಲುಪಿದ್ರು ಎನ್ನುವಷ್ಟರಲ್ಲಿ ರಾಜ ಹರಿಸಿಂಗ್ ಕಾಶ್ಮೀರವನ್ನ ಭಾರತಕ್ಕೆ ಸೇರಿಸಿಕೊಳ್ಳುವ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಸರಿ, ಅವರನ್ನ ಹಿಮ್ಮೆಟ್ಟಿಸಿ ಎಂದು ಭಾರತ ಸರ್ಕಾರ ಆದೇಶ ಹೊರಡಿಸಿತು. ಕೂಡಲೇ ಭಾರತೀಯ ಸೈನ್ಯ ಅವರನ್ನ ಅಟ್ಟಾಡಿಸಿಕೊಂಡು ಹೊಡೆದೋಡಿಸಲು ಪ್ರಾರಂಭಿಸಿತು. ಕಾಶ್ಮೀರದ ಅರ್ಧಕ್ಕೂ ಹೆಚ್ಚು ಭಾಗವನ್ನ ವಶಪಡಿಸಿಕೊಂಡಿದ್ದ ಪಾಕಿಸ್ತಾನದ ಸೈನ್ಯವನ್ನ ಹಿಮ್ಮೆಟ್ಟಿಸಿ ವಶಪಡಿಸಿಕೊಂಡಿದ್ದ ಕಾಶ್ಮೀರದ ಭಾಗವನ್ನ ಅವರ ಹಿಡಿತದಿಂದ ಬಿಡಿಸಲಾಯಿತು. ಇನ್ನೇನು ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ಕಾಶ್ಮೀರವನ್ನ ಪಾಕಿಸ್ತಾನಿ ಸೈನ್ಯದಿಂದ ಮುಕ್ತಗೊಳಿಸಲಿತ್ತು ಭಾರತೀಯ ಸೈನ್ಯ. ಅಷ್ಟರಲ್ಲಿಯೇ ಭಾರತದ ಪ್ರಧಾನಿ ಈ ಸಮಸ್ಯೆಯನ್ನ ಬಗೆಹರಿಸಿಕೊಡಿ ಎಂದು ವಿಶ್ವಸಂಸ್ಥೆಯ ಮೊರೆ ಹೋದ್ರು. ಆಗ ವಿಶ್ವಸಂಸ್ಥೆ ಹೊರಡಿಸಿದ ಮೊದಲ ಆದೇಶವೆಂದರೆ ಎರಡೂ ಸೈನ್ಯಗಳು ಸದ್ಯಕ್ಕೆ ನಿಂತಿರುವ ಜಾಗಗಳಲ್ಲಿಯೇ ತಟಸ್ಥವಾಗಿ ಬಿಡಿ ಎಂದು. ಅದರ ಆಧಾರದ ಮೇಲೆ ಕಾಶ್ಮೀರದಲ್ಲಿ ಎರಡು ದೇಶಗಳ ಮಧ್ಯೆ ಒಂದು ಗೆರೆಯನ್ನ ಎಳೆಯಲಾಯಿತು. ಇದನ್ನ ಕದನ ವಿರಾಮದ ಗೆರೆ ಎಂದು ಕರೆಯಲಾಯಿತು. ಸೈನ್ಯಕ್ಕೆ ಮುಕ್ತವಾಗಿ ಒಂದೆರಡು ವಾರಗಳ ಸಮಯ ಕೊಟ್ಟಿದ್ರೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಕ್ಕಿಬಿಡೋದು. ಏನ್ ಮಾಡೋದು, ಮಿಂಚಿ ಹೋದ ಕಾಲ, ಕೈ ತಪ್ಪಿದ ಅವಕಾಶ. ಜಮ್ಮುವಿನ ಮನವರ್ ಎಂಬ ಸ್ಥಳದಿಂದ ಪ್ರಾರಂಭವಾದ ಈ ಗೆರೆ ಏಷ್ಯಾನ ದಿಕ್ಕಿನಲ್ಲಿ ಹರಿದು ನಂತರ ಉತ್ತರಕ್ಕೆ ಹಿಮಚ್ಛಾದಿತ ಕಾಶ್ಮೀರದ ಮುಖಾಂತರ ಹಾದು ಹೋಗುತ್ತಾ NJ 9842 ಎನ್ನುವ ಪಾಯಿಂಟ್ಗೆ ಹೋಗಿ ನಿಂತು ಬಿಡುತ್ತೆ. ಮುಂದೆ ಆ ಗೆರೆ ಅಸ್ಪಷ್ಟವಾಗಿ ಚುಕ್ಕಿ ಚುಕ್ಕಿಯಾಗಿ ಒಂದು ಅಂದಾಜಿನ ಗೆರೆಯಾಗಿ ಮುಂದುವರಿಯುತ್ತದೆ. ಏಕೆಂದ್ರೆ ಅದು ಸಮೀಕ್ಷೆ ನಡೆಸಲು ಕಠಿಣವಾದ ದುರ್ಗಮ ದಟ್ಟವಾದ ಹಿಮಶಿಖರ, ಅದೇ ಸಿಯಾಚಿನ್ ಎನ್ನುವ ನಿರ್ಗಲ್ಲು. 1971 ಭಾರತ ಪಾಕಿಸ್ತಾನದ ಯುದ್ಧದ ನಂತರ ನಡೆದ ಸಿಮ್ಲಾ ಒಪ್ಪಂದದ ಪ್ರಕಾರ ಈ ಕದನ ವಿರಾಮ ರೇಖೆಯನ್ನ ಗಡಿ ನಿಯಂತ್ರಣ ರೇಖೆ ಎಂದು ಕರೆಯಲಾಯಿತು. ಆದ್ರೆ ಸಿಯಾಚಿನ್ ನಿರ್ಗಲ್ಲಿಗೆ ಸಂಬಂಧಿಸಿದ ಅಸ್ಪಷ್ಟತೆ ಹಾಗೆ ಉಳಿದುಕೊಂಡು ಬಿಟ್ಟಿತ್ತು. ಗಡಿ ವಿವಾದವನ್ನ ಶಾಶ್ವತವಾಗಿ ಪರಿಹರಿಸಲು ಸಿಕ್ಕ ಮತ್ತೊಂದು ಅವಕಾಶವಿತ್ತು, ಅದನ್ನ ಉಪಯೋಗಿಸಿಕೊಳ್ಳಲು ಆಗಲಿಲ್ಲವಲ್ಲ ಎನ್ನುವ ವಿಷಾದ ಈಗಲೂ ಇದೆ. ಭಾರತೀಯ ಸೈನ್ಯ ಸಿಯಾಚಿನ್ ಶಿಖರದ ಮೇಲೆ ತನ್ನ ಅಧಿಪತ್ಯವನ್ನ ಸಾಧಿಸುವುದರಲ್ಲಿ ಸಫಲವಾಯಿತು. ಹೀಗಾಗಿ ನಮ್ಮ ಸೈನಿಕರು ಇಲ್ಲಿ ಹವಾಮಾನದ ವೈಪರೀತ್ಯವನ್ನ ಸಹಿಸುತ್ತಾ ಗಡಿ ಕಾಯಬೇಕಾದ ಅನಿವಾರ್ಯತೆ ಉಂಟಾಯಿತು. ಇಂದಿನವರೆಗೂ ಸಿಯಾಚಿನ್ ಒಂದು ಬಿಸಿ ತುಪ್ಪವಾಗಿ ಉಳಿದುಕೊಂಡಿದೆ. ಇಲ್ಲಿ ಚಳಿಗಾಲದಲ್ಲಿ ಸರಾಸರಿ ಸುಮಾರು 1000 ಸೆಂಟಿಮೀಟರ್ನಷ್ಟು ಹಿಮಪಾತವಾಗುತ್ತೆ. ತಾಪಮಾನ ಸುಮಾರು -50 ಡಿಗ್ರಿ ಸೆಂಟಿಗ್ರೇಡ್ಗೆ ಇಳಿಯುತ್ತೆ. ಆಮ್ಲಜನಕದ ಅಂಶ ತುಂಬಾ ಕಡಿಮೆ ಇರೋದ್ರಿಂದ ಉಸಿರಾಟ ಸರಾಗವಾಗಿ ನಡೆಯೋದಿಲ್ಲ. ಹೈ ಆಲ್ಟಿಟ್ಯೂಡ್ ಪಲ್ಮನರಿ ಒಡಿಮಾ ಅಂದ್ರೆ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳಲು ಕೆಲವೇ ಗಂಟೆಗಳು ಸಾಕು. ಮೂಗಿನ ತುದಿ ಕೈ ಬೆರಳುಗಳಲ್ಲಿ ರಕ್ತ ಸಂಚಾರ ಕುಂಠಿತಗೊಂಡು ನೀಲಿ ಬಣ್ಣಕ್ಕೆ ತಿರುಗಿ ಹಿಮಹುಣ್ಣು ಮತ್ತು ಅಂಗಕ್ಷಯಗಳಾಗುವ ಸಾಧ್ಯತೆಗಳಿವೆ. ಕೆಲವೊಮ್ಮೆ ರಭಸವಾಗಿ ಹಿಮಗಾಳಿ ಬೀಸಲು ಪ್ರಾರಂಭವಾದ್ರೆ 100 ಕಿಲೋಮೀಟರ್ಗಳಷ್ಟು ವೇಗವಾಗಿ ಬೀಸುತ್ತಾ ಅಲ್ಲಿದ್ದ ಟೆಂಟ್ಗಳು ಸಾಮಾನು ಸರಂಜಾಮ್ಗಳು ಕಿತ್ತೆದ್ದು ಹೋಗಿಬಿಡುತ್ತವೆ. ಹೊರ ಪ್ರಪಂಚದ ಜೊತೆಗೆ ಸಂಬಂಧ ಇರುವ ಒಂದೇ ಒಂದು ಸಂಪರ್ಕ ಸಾಧನ ಎಂದ್ರೆ ಹೆಲಿಕಾಪ್ಟರ್. ಅದು ಬಂದಿಳಿದ್ರೆ ಮನೆಯಿಂದ ಬರುವ ಪತ್ರಗಳು, ಆಹಾರ ಸಾಮಗ್ರಿಗಳು, ಇಂಧನ, ಬೆಚ್ಚನೆಯ ವಸ್ತುಗಳು ಆಗಮನವಾಗುತ್ತೆ. ಆಗ ಸೈನಿಕರಿಗೆ ಎಲ್ಲಿಲ್ಲದ ಖುಷಿ. ಕೆಲವೊಮ್ಮೆ ಹಿಮಗಾಳಿ ಹಿಮಪಾತದ ಪ್ರಭಾವದಿಂದ ಎಷ್ಟೋ ದಿನಗಳವರೆಗೆ ಹೆಲಿಕಾಪ್ಟರ್ ಇಳಿಸಲು ಸಾಧ್ಯವಾಗದಿದ್ದಾಗ ಪರಿತಪಿಸುವ ಸೈನಿಕರ ಸ್ಥಿತಿ ದಮನೀಯ. ಎಷ್ಟು ಎತ್ತರದ ಹಿಮಶಿಖರದ ಮೇಲೆ ಇಂತಹ ಕಠಿಣ ವಾತಾವರಣದಲ್ಲಿ ಸೈನಿಕರ ದೈಹಿಕ ಮತ್ತು ಮಾನಸಿಕ ಕ್ಷಮತೆಗೆ ಸವಾಲೊಡ್ಡುತ್ತಿರುವ ಪರಿಸರದಲ್ಲಿ ಗಡಿ ಕಾಯುತ್ತಾ ದೇಶ ಸೇವೆ ಮಾಡುತ್ತಿರುವ ಉದಾಹರಣೆಗಳು ಪ್ರಪಂಚದ ಬೇರೆಲ್ಲೆಡೆ ಸಿಗದು. ವಿಕೃತ
ಅದ್ಭುತ ನರ್ತನ ಪ್ರಾರಂಭ ಅಂದು ಫೆಬ್ರವರಿ 3 2016 ರ ಸಂಜೆ ಪ್ರಕೃತಿಯ ವಿಕೃತ ನರ್ತನ ಪ್ರಾರಂಭವಾಯಿತು ಭಯಂಕರ ಹಿಮಪಾತದಲ್ಲಿ ಸೋನಂ ಪೋಸ್ಟ್ನಲ್ಲಿ ಕರ್ತವ್ಯ ನಿರತರಾಗಿದ್ದ ಮದ್ರಾಸ್ ರೆಂಜಿಮೆಂಟ್ನ 19ನೇ ಬೆಟಾಲಿಯನ್ನಲ್ಲಿ 10 ಸೈನಿಕರು ನಿಂತು ನಿಂತಿದ್ದಂತೆ 30 ಅಡಿ ಆಳದ ಹಿಮದಲ್ಲಿ ಹುದುಗಿ ಹೋಗ್ತಾರೆ ರಾತ್ರಿ 8ರವರೆಗೂ ಈ ಪೋಸ್ಟ್ನಿಂದ ಯಾವ ಸಂಪರ್ಕ ಸಾಧ್ಯವಾಗುತ್ತಿಲ್ಲ ಜಾಗೃತಗೊಂಡ ಸಿಯಾಚಿನ್ ಬೇಸ್ ಕಮಾಂಡರ್ ಉಧಂಪುರದ ಮುಖ್ಯಾಲಯಕ್ಕೆ ವಿಷಯ ತಿಳಿಸಿ ನೆರವು ಕೋರ್ತಾರೆ ಹವಾಮಾನದ ಪ್ರತಿಕೂಲತೆಯಿಂದ ಮರುದಿನವೂ ಹೆಲಿಕಾಪ್ಟರ್ ಸೋನಂ ಪೋಸ್ಟ್ ತಲುಪಲು ಅಸಾಧ್ಯವಾಯಿತು ಆವಾಗಲೇ ಅನಿಸಿಬಿಟ್ಟಿತ್ತು ಇಂತಹ ಘೋರ ಹಿಮಪಾಯದಲ್ಲಿ ಜಾರಾದರೂ ಬದುಕಿ ಉಳಿದಿರೋದು ಸಾಧ್ಯವಿಲ್ಲ ಎಂದು ಮರುದಿನ ಹವಾಮಾನ ಸ್ವಲ್ಪ ತಿಳಿಯಾಗುತ್ತಿದ್ದಂತೆ ಪ್ರಾರಂಭವಾಗುತ್ತೆ ನೋಡಿ ಸಿಯಾಚಿನ್ನ ಇತಿಹಾಸ ಕಂಡರ್ಯದಂತ ಪರಿಶೋಧನೆ ಮಡಿದ ಸೈನಿಕರ ಶವಗಳನ್ನ ಹುಡುಕಲು ದೊಡ್ಡದೊಂದು ಸಾಹಸ ಸೋನಂ ಪೋಸ್ಟ್ನ ಸಮೀಪವೇ 20 ಅಡಿ ಸಮತಳ ಭಾಗದಲ್ಲಿ ಹೆಲಿಕಾಪ್ಟರ್ ಇಳಿಸಲು ವ್ಯವಸ್ಥೆ ಮಾಡಲಾಗುತ್ತದೆ ಸತತವಾಗಿ ಸುಮಾರು 1 ಪಾಳಿಗೆ 20 ಸೈನಿಕರನ್ನ ಹೊತ್ತು ತರುವ ವ್ಯವಸ್ಥೆಯಾಗುತ್ತದೆ ಒಟ್ಟು 150 ಸೈನಿಕರು ಸತತವಾಗಿ 5 ದಿನಗಳವರೆಗೂ ನಡೆದಂತ ಕಾರ್ಯಾಚರಣೆಯಲ್ಲಿ ಭಾಗಿಯಾಗುತ್ತಾರೆ ಕಾಂಕ್ರೀಟ್ ಗಿಂತಲೂ ಗಟ್ಟಿಯಾದ ನೀಲಿ ಹಿಮವನ್ನ ಕೊರೆಯಲು ವಿದ್ಯುತ್ ಚಾಲಿತ ಗರಗಸಗಳು ಕೊರೆಯುವ ಮಷಿನ್ಗಳು ಬರುತ್ತವೆ ರೇಡಿಯೋ ಸಿಗ್ನಲ್ ಹುಡುಕುವ ಮಷಿನಿನ ಸಹಾಯದಿಂದ ಪೋಸ್ಟ್ ಇದ್ದ ಸ್ಥಳವನ್ನ ಪತ್ತೆ ಹಚ್ಚಲಾಗುತ್ತೆ ಸತತವಾಗಿ 3 ದಿನ 35 ಅಡಿ ಆಳದವರೆಗೆ ಹಿಮವನ್ನ ಕೊರೆದು ಒಂದೊಂದು ಸೈನಿಕರ ಶವಗಳನ್ನು ಹುಡುಕಿ ಬೇಸ್ ಕ್ಯಾಂಪ್ ಗೆ ತಲುಪಿಸಲಾಗುತ್ತದೆ ಇಲ್ಲಿ ಯಾರಾದರೂ ಬದುಕಿರಬಹುದು ಎನ್ನುವ ಭರವಸೆಯನ್ನ ಕಳೆದುಕೊಂಡ ಸೈನಿಕರು ಹುದುಗಿದ್ದ 9 ಶವಗಳನ್ನು ಆಚೆ ಎಳೆದಿದ್ದಾರೆ ಇನ್ನೊಂದು ಶವ ಸಿಗಬೇಕು ಅಷ್ಟಾದರೆ ಆ ಪೋಸ್ಟ್ನಲ್ಲಿದ್ದ 10 ಜನರ ಲೆಕ್ಕ ಸಿಕ್ಕಂತಾಯಿತು ಎನ್ನುವಷ್ಟರಲ್ಲೇ ಅಲ್ಲಿಗೆ ಕರೆತರಲಾಗಿದ್ದ ಮೇಷ ಮತ್ತು ಡಾಟಾ ಎನ್ನುವ ಸ್ನೇಪರ್ ನಾಯಿಗಳು ಹಿಮದಲ್ಲಿ ಕಾಣುತ್ತಿದ್ದ ತೂತಿನ ಹತ್ತಿರ ಹೋಗಿ ಬಾಲ ಅಲ್ಲಾಡಿಸುತ್ತಾ ನಿಂತೇ ಬಿಡುತ್ತವೆ ಆಗ ಆಗುತ್ತೆ ನೋಡಿ ಒಂದು ಪವಾಡ ಹಿಮವನ್ನ ಇಂಚು ಇಂಚಾಗಿ ಬಗಿಯುತ್ತಾ ಇದ್ದವರಿಗೆ ಒಂದು ದೇಹ ಮಿಸುಗಾಡಿದ್ದು ಕಾಣುತ್ತದೆ ಅಲ್ಲಿದ್ದವರು ನಂಬಲಾರರು ಇದನ್ನ ಅರಿರೆ ಉಸಿರಾಡುತ್ತಿದ್ದಾನೆ ನಿಧಾನ ನಿಧಾನ ಶಭಾಷ್ಯನುತ್ತಲೇ ಹಿಮವನ್ನ ಕೈಯಿಂದಲೇ ಬಗೆಯಲಾರಂಭಿಸುತ್ತಾರೆ ಆಗ ನಿಧಾನವಾಗಿ ಕೈ ಎತ್ತುತ್ತಾನೆ ಲೈನ್ಸ್ ನಾಯಕ ಹನುಮಂತಪ್ಪ ಕೊಪ್ಪದ ಕೂಡಲೇ ಅಲ್ಲಿಯೇ ಇದ್ದ ಡಾಕ್ಟರ್ ಆಕ್ಸಿಜನ್ ಕೊಟ್ಟು ಅವನ ಚಿಕಿತ್ಸೆ ಪ್ರಾರಂಭಿಸುತ್ತಾರೆ ಮರುದಿನ ಬೆಳಗ್ಗೆ ಹೆಲಿಕಾಪ್ಟರ್ ಮೂಲಕ ಉಧಾಂಪುರದ ಸೈನ್ಯದ ಆಸ್ಪತ್ರೆಗೆ ಸಾಗಿಸಲಾಗುತ್ತದೆ 5 ದಿನಗಳವರೆಗೆ 35 ಅಡಿ ಹಿಮದಲ್ಲಿ ಹುದುಗಿ ಹೋಗಿದ್ದ ಹನುಮಂತಪ್ಪ ಇನ್ನು ಬದುಕಿದ್ದಾನೆ ಎನ್ನುವ ವಿಷಯ ಎಲ್ಲೆಡೆ ಕಾಡ್ಗಿಚ್ಚಿನಂತೆ ಹರಡಿಬಿಡುತ್ತದೆ ದೇಶದ ಉದ್ದಗಲಕ್ಕೂ ವಿದ್ಯುತ್ ಸಂಚಾರವಾದಂತೆ ಜನಗಳು ಅಬ್ಬ ಎಂತಹ ಸಾಹಸಿ ಎಂದು ಒಕ್ಕರಲಿನಿಂದ ಉದ್ಘರಿಸುತ್ತಾರೆ ಅವನು ಪೂರ್ಣವಾಗಿ ಗುಣಮುಖನಾಗಲಿ ಎಂದು ಮನೆ ಮನೆಗಳಲ್ಲಿ ಪೂಜೆಗಳು ದೇವಸ್ಥಾನಗಳಲ್ಲಿ ಹೋಮ ಹವನಗಳು ವಾರಣಾಸಿಯಲ್ಲಿ ಆರತಿ ಗುರುದ್ವಾರಗಳಲ್ಲಿ ಅರ್ಧಾಸದ ಪಠಣ ದೇಶಕ್ಕೆ ದೇಶವೇ ಪ್ರಾರ್ಥಿಸಲು ಪ್ರಾರಂಭಿಸುತ್ತದೆ ವೈದ್ಯಕೀಯ ವಲಯದಲ್ಲೂ ಸಂಚಲನ ಪ್ರಾರಂಭವಾಗುತ್ತದೆ ಇಂತಹ ಕೇಸ್ ಕೇಳಿರಲಿಲ್ಲ ಕಂಡಿರಲಿಲ್ಲ ಅದೆಂತಹ ಛಲಗಾರ ಹೋರಾಟಗಾರ ಎಂದು ದೇಶವೇ ನಿಬ್ಬೆರಗಾಗಿ ಬಿಡುತ್ತದೆ ಹೌದು ಹನುಮಂತಪ್ಪ ಹುಟ್ಟಿನಿಂದಲೂ ಹೋರಾಟಗಾರನೇ ಧಾರವಾಡದ ಬೆಟದೂರಿನ ಬಡ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಹನುಮಂತಪ್ಪ
ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದ. ಅರಳಿಕಟ್ಟೆಯ ಹೈಸ್ಕೂಲ್ ಇದ್ದದ್ದು ಮನೆಯಿಂದ 6 ಕಿಲೋಮೀಟರ್ಗಳಷ್ಟು ದೂರ. ದಿನ ನಡೆದುಕೊಂಡೇ ಹೋಗುತ್ತಿದ್ದ. ಆಗಲೇ ದೈವಭಕ್ತಿ ಯೋಗದಲ್ಲಿ ಆಸಕ್ತಿ ಆಳವಾಗಿ ಬೇರೂರಿತ್ತು. ಬಾಲ್ಯದಿಂದಲೇ ಸೈನಿಕನಾಗಬೇಕೆನ್ನುವ ಮಹದಾಸೆ. ಆದರೆ 2 ಸಲ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಫೇಲಾದ. ಛಲಬಿಡದ ತ್ರಿವಿಕ್ರಮನಂತೆ 3ನೇ ಸಲ ಯಶಸ್ಸು ಕಂಡು ಆನಂದಕ್ಕೆ ಪಾರವಿಲ್ಲದಂತಾಯಿತು. 14 ವರ್ಷಗಳ ಸೈನ್ಯದ ಸೇವೆಯಲ್ಲಿ 10 ವರ್ಷಗಳ ಸೇವೆ. ಜಮ್ಮು ಕಾಶ್ಮೀರದ ಪೂರ್ವೋತ್ತರ ರಾಜ್ಯಗಳಲ್ಲಿ ಉಗ್ರ ನಿಗ್ರಹದ ದಳಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು ಲಯನ್ಸ್ ನಾಯಕ ಹನುಮಂತಪ್ಪ. ಆದ್ರೆ ವಿಧಿಯಾಟ ನೋಡಿ, ಸಾವಿಗೆ ಸವಾಲೊಡ್ಡಿ ನಿಂತು ಜಯಿಸಿ ಬಿಟ್ಟ ನೀನೋ ಎನ್ನುವಷ್ಟರಲ್ಲಿ ಕೊನೆ ಕ್ಷಣದವರೆಗೆ ಹೋರಾಡಿ ಫೆಬ್ರವರಿ 11, 2016 ಕೊನೆಯುಸಿರೆಳೆದರು. ವೀರಯೋಧ ಮತ್ತೊಮ್ಮೆ ಹುಟ್ಟಿಬಾ ಎಂದು ದೇಶದ ಜನಸ್ತೋಮ ಕಂಬನೆ ದಾರಿಯೊಂದಿಗೆ ಬೀಳ್ಕೊಟ್ಟಿತ್ತು. ಸಿಯಾಚಿನ್ನಲ್ಲಿ ಮಂಜು ಗುಡ್ಡಗಳ ಕೆಳಗೆ ಹುದುಗಿದ್ರೂ ಸಹ ಜೀವನ್ ಮರಣದ ಮಧ್ಯೆ ಹೋರಾಟ ನಡೆಸಿ ಹುತಾತ್ಮನಾದ ವೀರಯೋಧ ಹನುಮಂತಪ್ಪ ಕೊಪ್ಪದವರಿಗೆ ಭಾರತೀಯ ಸೇನೆ ಸೇನಾ ಮೆಡಲ್ ನೀಡಿ ಗೌರವಿಸಿತು. ನೇವಿ ರಾಘವೇಂದ್ರ ರಾವ್, ಇನ್ಪುಟ್ ಚೀಫ್, ಸ್ಪೇನ್ ನ್ಯೂಸ್ ಕನ್ನಡ, ಬೆಂಗಳೂರು. ರಾಜ್ಯಾದೇಶ ಮಾತ್ರವಲ್ಲ, ನಾಯಕ್ ಹನುಮಂತ ಕೊಪ್ಪದ್ ಅವರ ವೀರ ವೇಷದ ಜಗತ್ ಪ್ರಸಿದ್ಧಿಯಾಗಿದೆ. ರಾಜಕಾರಣಿಗಳು, ಸಿನಿಮಾ ನಟರು ಭಾರತದ ಕೋಟಿ ಕೋಟಿ ಕಂಗಳಲ್ಲಿ ಕಂಬನಿ ಬರಿಸುತ್ತೆ. ಇನ್ನು ಇವರ ಕಥೆಯನ್ನ ಕೇಳಿದ್ರೆ ಯಾರ ಕಣ್ಣಲ್ಲೂ ಕೂಡ ಕಂಬನಿ ಬರದೇ ಇರಲ್ಲ. ಇಂತಹ ವೀರ ಯೋಧರನ್ನ ಕೊಟ್ಟ ಅವರ ಕುಟುಂಬಕ್ಕೆ ಸಾಷ್ಟಾಂಗ ನಮಸ್ಕಾರಗಳು. ಇವರನ್ನ ಒಲವು ಮಾಡುವ ಅದೆಷ್ಟೋ ಯುವಕರು ಈಗ ಸೇನೆಗೆ ಸೇರಿದ್ದಾರೆ ಹಾಗೂ ಸೇರ್ತಾ ಇದ್ದಾರೆ ಕೂಡ. ಅದೇನೇ ಆಗಲಿ, ಇಂತಹ ಮಹಾಯೋಧನನ್ನ ನಾವು ಕಳೆದುಕೊಂಡಿದ್ದೇವೆ. ಮತ್ತಷ್ಟು ಯುವಕರು ತಾಯಿ ಭಾರತಾಂಬೆ ಸೇವೆಗಾಗಿ ಸೇನೆಗೆ ಸೇರಲಿ ಎಂಬುದೇ ನಮ್ಮ ಆಶಯ. ಜೈ ಹಿಂದ್, ವಂದೇ ಮಾತರಂ.